ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಅವ್ರದೇ ಆದಂಥ ಒಂದು ಇದರಲ್ಲಿ, ಯಾಕಂದ್ರೆ ನಿನ್ನೆ ನಾಲ್ಕು ರಾಜ್ಯದಲ್ಲಿ ಬಂದಿದ್ದಾರೆ, ಅದರಲ್ಲೇನು ಬೇರೆ ಮಾತಿಲ್ಲ. ಕಾಂಗ್ರೆಸ್ನವರು ಅಲ್ಲಿ ಧೂಳಿಪಟ್ಟ ಇಲ್ಲಿ ಧೂಳಿಪಟ್ಟ ಅಂತ ಹೇಳಿದ್ರು, ಅದನ್ನು ನಾವು ನೋಡಿದ್ದೀವಿ. ಇರಲಿ, ಆದರೆ ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ಆದರೆ ಮೊನ್ನೆ ಹೇಳ್ತಿದ್ದೇವೆ, ಅವ್ರು ನಿಮಗೆ ಬೆಂಬಲ, ಅವರಿಗೆ ಬೆಂಬಲ, ಕರೆಕ್ಟ್. ಆದರೆ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಒಂದು ರೀಜನಲ್ ಪಕ್ಷವಾಗಿ ನಮ್ಮ ಜಾತ್ಯತೀತ ಜನತಾ ದಳ 2013 40 ಸೀಟ್ ಬಂದಿತ್ತು, ಈಗ 2018 37 ಸೀಟ್ ಬಂದು ನಮ್ಮದೇ ಆದಂಥ ಶಕ್ತಿಯಿಂದ ನಾವು ಹೊರಟಿದ್ದೀವಿ. ಕೇಳಿ ಕೇಳಿ ಆಯಿತು, ನಾನು ಅವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಇವರಿಬ್ರು ಹೈಕಮಾಂಡ್ ದಿಲ್ಲಿಗೆ ಹೋಗಿದ್ರೆ ನಮ್ಮ ಹೈಕಮಾಂಡ್ ನಗರಲ್ಲೇ ಇದೆ, ಬೆಂಗಳೂರಲ್ಲೇ ಇದೆ, ಇದೀವಿ, ಗೊತ್ತಾಯ್ತಾ? ಹಾಗಾಗಿ ಅಧ್ಯಕ್ಷರೇ, ಸಾಲ ಮನ್ನಾ ಮಾಡಿದಂಥದ್ದು, ಬೇರೆ ಬೇರೆ ರೈತರಿಗೆ ಕಾಳಜಿ ವಹಿಸದಂತ ಕೀರ್ತಿ ನಮ್ಮ ಪಕ್ಷಕ್ಕೂ ಇದೆ. ಮುಂದೆ ನಡೀತಾ ಇದೆ ನಮ್ಮ ಹೋರಾಟನೂ, ಮುಂದೆ ನಡೀತಾ ಇದೆ. 2023 ಜನ ಆಶೀರ್ವಾದ ಮಾಡಿ ನಮ್ಮ ಪಕ್ಷದ ಮುಖ್ಯಮಂತ್ರಿ ಆರಿಸ್ತಾರ ಅಂಬ ನಿಟ್ಟಿನಲ್ಲಿ ನಮಗೂ ವಿಶ್ವಾಸ ಇದೆ. ಏನಂದ್ರೆ ಶಿವಕುಮಾರ್ ಅವ್ರ ಮಾತು ಕಟ್ಕೊಂಡು ನೀವು ಆ ಪಾದಯಾತ್ರೆಯಲ್ಲಿ ಈ ವಯಸ್ಸಿನಲ್ಲಿ ಭಾಗವಹಿಸಿ ಅನಾವಶ್ಯಕ ಯಾಕೆ ಕಾಲು ನೋವು ಮಾಡ್ಕೊಂತೀರಿ? ಯಡಿಯೂರಪ್ಪನವ್ರು ಹೇಳ್ದಂಗೆ ಕೇಳಿ ಸುಮ್ಮನೆ ಇರಿ, ಸುಪರಿಷ್ಟ ತಗೊಳ್ಳಿ. ಮನೆ ಅಧ್ಯಕ್ಷರು, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಾವು ಹೋಗ್ತೀವಿ ಜನಗಳ ಹತ್ರಕ್ಕೆ, ಅವರು ಜನಗಳ ಹತ್ರಕ್ಕೆ ಹೋಗೋದು. ನಾವು ಕೂಡ ನಮ್ಮ ಪಕ್ಷದ ಸಿದ್ಧಾಂತ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಡ್ತೀವಿ. ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷ ಏನೇನು ಕಾರ್ಯಕ್ರಮಗಳು ಮಾಡಿದ್ದೀವಿ, ಬಜೆಟ್ನಲ್ಲಿ ಏನೇನು ಬಜೆಟ್ ಮಾಡಿದ್ದೀವಿ ಅನ್ನೋದನ್ನು ಇಡ್ತೀವಿ. ಅವರು ಇಡಲಿ, ಅವರು 2 ವರ್ಷ 2 ಬಜೆಟ್ ಮಂಡಿಸಿದ್ದಾರೆ, ಅವರು ಇಡಲಿ, ಇವರು ಒಂದು ಬಜೆಟ್ ಮಂಡಿಸಿದ್ದಾರೆ, ಇವರು ಇಡಲಿ, ಮುಂದೆ ಇನ್ನೊಂದು ಬಜೆಟ್ ಮಂಡಿಸ್ಬೋದು ಎಲೆಕ್ಷನ್ ಬರೋವರೆಗೆ, ಅದನ್ನೆಲ್ಲ ಇಡಲಿ. ಅದರಿಂದ ಮನೆ ಅಧ್ಯಕ್ಷರೇ, ನಾನೇನು ಹೇಳ್ತೀನಿ, ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ನಾನು ಭ್ರಮೆನಲ್ಲಿಲ್ಲ. ನಮಗೇನು ಅಂತಂದರೆ, ಇವರಿಂದ ಜನಗಳಿಗಾಗಿರೋ ನೋವಿದೆಯಲ್ಲ, ಅದನ್ನ ನೋಡಿ ನಮಗೆ ನೋವಾಗಿದೆ ಅಷ್ಟೇ. ಓಕೆ, ಈಗ ಮುಖ್ಯಮಂತ್ರಿ ನೋವು ಮಾಡಿದಾರಲ್ಲ ಇವರು, ನಿಮ್ಮ ಸರ್ಕಾರದ ವೈಫಲ್ಯಗಳು, ಜನರು ಕೊಟ್ಟಿರ್ತಕ್ಕಂಥ ತೊಂದರೆಗಳು, ಕೊಡ್ತೀನಿ, ಜನರು ಕಷ್ಟಪಡ್ತಾ ಇರ್ತಕ್ಕಂಥ ರೀತಿ, ರೈತರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಜನ ಇವತ್ತು ಕಷ್ಟಪಡ್ತಾ ಇದ್ದಾರಲ್ಲ, ಆ ನೋವನ್ನು ನೋಡಿ ನಮಗೆ ನೋವಾಗ್ತಾ ಇದೆ. ಅದರಿಂದ ಜನ ಎಷ್ಟು ದಿನ ನಿಮ್ಮಿಂದ ನೋವು ಸಹಿಸ್ಕೋತಾರೆ? ಸಿದ್ದರಾಮಯ್ಯ ನೋವು ಸಹಿಸ್ಕೊಳ್ಳಕ್ಕಾಗದೇ ನಿಮ್ಮನ್ನು ಹೊರಗಾಕ್ತಾರೆ. ಮಾಧುಸ್ವಾಮಿ ಅವರು ನಿಮ್ಗೆ ಕೊಡ್ತೀನಿ, ರಮೇಶ್ ಕುಮಾರ್, ನಾವು ಬಂದೇ ಬರ್ತೀವಿ, ನಾವು ಭ್ರಮೆನಲ್ಲೇನಿಲ್ಲ, ಇದು ನೈಜವಾದಂತ ಕನಸು, ಈ ಕನಸು ಜನರ ನಾಡಿ ಬಿಡದಿಂದ ಗೊತ್ತಾಗಿರ್ತಾರೆ. ಮಾಧುಸ್ವಾಮಿ ಅವರು